ನೀವಿನ್ನು ನಮ್ಮ ನ್ಯೂಸ್ ಟುಡೇ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ವಾರ ವಾರ ರೋಚಕ ಟ್ವಿಸ್ಟ್ಗಳನ್ನ ಬಿಗ್ ಬಾಸ್ ತಂಡ ನೀಡ್ತಾ ಬರ್ತಾ ಇದೆ. ಅದರಂತೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ 14ನೇ ವಾರದಲ್ಲಿ ಎಲ್ಲರನ್ನ ಬಿಗ್ ಬಾಸ್ ನಾಮಿನೇಟ್ ಮಾಡಲಿದ್ದಾರೆ ಅಂತ. ಅದೇ ರೀತಿ ಎಲ್ಲಾ ಸ್ಪರ್ಧಿಗಳನ್ನ ಬಿಗ್ ಬಾಸ್ ನಾಮಿನೇಟ್ ಮಾಡಿ ಡೇಂಜರ್ ಝೋನ್ಗೆ ತಳ್ಳಿದ್ದಾರೆ. ಹೀಗಿರುವಾಗ ಬಿಗ್ ಮನೆಯ ಜರ್ನಿ ಇಬ್ಬರಿಗೆ ಈ ವಾರ ಕೊನೆಯಾಗಲಿದೆ. ಆ ಇಬ್ಬರು ಯಾರು? ಹೌದು, ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ನಲ್ಲಿ ಬಿಗ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. 9 ಜನರ ಪೈಕಿ ಇಷ್ಟು ವಾರಗಳ ಕಾಲ ಬಂದ ವೋಟ್ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ಕಡಿಮೆ ವೋಟ್ ಪರ್ಸೆಂಟೇಜ್ ಬಂದಿದೆಯೋ ಅವರಿಗೆ ಬಿಗ್ ಬಾಸ್ ಮನೆ ಕೊನೆಯಾಗಬಹುದು, ಅಥವಾ ಬಿಗ್ ಟ್ವಿಸ್ಟ್ ಎಂಬಂತೆ ಫಿನಾಲೆ ವೀಕಿಗೂ ಆ ಸ್ಪರ್ಧಿ ಬರಬಹುದು. ಆದ್ರೆ ಈ ವೀಕ್ ನಲ್ಲಿ ಇಬ್ಬರ ಪಯಣ ಮುಗಿಲೇಬೇಕು. ಹಾಗಾದ್ರೆ ಆ ಸ್ಪರ್ಧಿಗಳಿಬ್ಬರು ಯಾರು? ಹೌದು, ಹರೀಶ್ ರಾಜ್, ಪ್ರಿಯಾಂಕಾ, ಕಿಶನ್, ಭೂಮಿ ಶೆಟ್ಟಿ, ಈ 4 ಜನರಲ್ಲಿ ಇಬ್ಬರ ಪಯಣ ಮುಕ್ತಾಯವಾಗಲಿದೆ. ಅದು ಹರೀಶ್ ರಾಜ್ ಮತ್ತು ಪ್ರಿಯಾಂಕಾ ಆಗಿರ್ಬೋದು, ಅಥವಾ ಹರೀಶ್ ರಾಜ್ ಮತ್ತು ಕಿಶನ್ ಕೂಡ ಆಗಿರ್ಬೋದು. ಇವರಲ್ಲಿ ಇಬ್ಬರು ಹೊರಬರೋದು ಮಾತ್ರ ಪಕ್ಕಾಗಿದೆ. ಯಾಕಂದ್ರೆ ಅತಿ ಕಡಿಮೆ ವೋಟ್ ಪಡೆದ ಕಾರಣ ಇವರ ಪಯಣ ಮುಕ್ತಾಯವಾಗಲಿದೆ. ಆ ಬಳಿಕ ಅಂದ್ರೆ 15ನೇ ವಾರದಲ್ಲಿ ಮತ್ತಿಬ್ಬರ ಎಲಿಮಿನೇಷನ್ ನಡೆಯುತ್ತೆ. ಅದು ವಾರದ ಮಧ್ಯದಲ್ಲೂ ಇರಬಹುದು ಅಥವಾ ಮಿಡ್ ನೈಟ್ ಅಲ್ಲೂ ಆಗಿರ್ಬೋದು. ಹೌದು, ಬಿಗ್ ಬಾಸ್ ಫಿನಾಲೆ ಇದೇ ಬರುವ ಫೆಬ್ರವರಿ 1 ಮತ್ತು 2 ತಾರೀಕಿಗೆ ನಡೆಯಲಿದೆ. ಆ ವೇದಿಕೆಯಲ್ಲಿ ಕಿಚ್ಚನ ಜೊತೆ ಇಬ್ಬರು ಸ್ಪರ್ಧಿಗಳು ಮಾತ್ರ ಕಾಣಿಸಿಕೊಳ್ತಾರೆ. ಅವರ್ಯಾರು ಅನ್ನೋದೇ ಕುತೂಹಲ. ಆದ್ರೆ ಈ ವಾರ ನಿಮ್ಮ ಪ್ರಕಾರ ಯಾವ ಇಬ್ಬರು ಸದಸ್ಯರು ಆಚೆ ಬರ್ತಾರೆ ಅಂತ ನಿಮಗನಿಸುತ್ತೆ ಎಂಬುದನ್ನ ಕಮೆಂಟ್ ಮಾಡಿ. ಹಾಗೆ ಯಾರು ವಿನ್ನರ್, ಯಾರು ರನ್ನರ್ ಆಗ್ತಾರೆ ಅಂತಾನು ಕಮೆಂಟ್ ನಲ್ಲಿ ತಿಳಿಸಿ.